ಗೋಹತ್ಯೆ ನಿಷೇಧದ ಬಗ್ಗೆ ಒಂದು ಕಾಯ್ದೆ ಜಾರಿ ಮಾಡಬೇಕು ಅಂತ ಹೇಳಿ ಗೋಗಳು ನಮ್ಮ ದೇಶದ ಅತಿ ಪವಿತ್ರವಾದ ಜೀವಿ ಮತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಅದಕ್ಕೆ ಅದರದ್ದೇ ಆದ ಒಂದು ಜಾಗ ಇದೆ ಹಾಗಾಗಿ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಹಸುಗಳ ಹತ್ಯೆ ಆಗ್ತಿದ್ರಿಂದ ಇವತ್ತು ಪರ್ಸನಲಿ ನಾನು ಬಂದು ಅದಕ್ಕೊಂದು ಕಾಯ್ದೆ ಜಾರಿಗೆ ಮಾಡಿ ರಾಷ್ಟ್ರೀಯ ಪ್ರಾಣಿ ಪಕ್ಷಿಗೆ ಏನು ಜಾಗ ಕೊಟ್ಟಿದ್ದೀವಿ ಗೋವಿನ ಬಗ್ಗೆ ಗೋವಿಗೂ ಅದೇ ಪವಿತ್ರವಾದ ಜಾಗ ಕಾನೂನು ಪ್ರಕಾರ ಸಿಕ್ಕಿದ್ರೆ ಹಾಗಾಗಿ ನಮ್ಮ ಗೋ ಸಮಿತಿ ಅಧ್ಯಕ್ಷರು ನ್ಯಾಷನಲ್ ಕಮಿಟಿ ಅವರು ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಮತ್ತೆ ಅದನ್ನು 100% ಅವರು ಮಾಡ್ತಾರೆ ಗೋಹತ್ಯೆ ನಿಷೇಧದ ಕಾಯ್ದೆ ಇವತ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತಿನ ತನಕ ನಾನು ಕೊಟ್ಟ ಯಾವ ಸಲಹೆನೂ ಅವರು ತಿರಸ್ಕಾರ ಮಾಡಲಿಲ್ಲ ಇದನ್ನು ಮಾಡಲ್ಲ ಅಂತ ಸಭೆ ಕರಿತೀವಿ ಅಂತ ಹೇಳಿ ನೋ ಕಮೆಂಟ್ಸ್ ಅದು ಅವರವ್ರ ಭಾವನೆ ನಂಗೇನು ನಾನು ಆ ಫಂಕ್ಷನ್ಗೆ ಹೋದಾಗ ನಾನು ಯಾರಿಗೂ ಅವ್ರು ಹೇಳಿದ ಆರೋಪಗಳದ್ದೆಲ್ಲ ನಂಗೆ ಆ ಥರದ್ದೇನು ಸನ್ನಿವೇಶ ಇರಲಿಲ್ಲ ಒಬ್ರೊಬ್ರಿಗೆ ಅವ್ರವ್ರದೇ ಇರುತ್ತಲ್ವಾ ನಿಮ್ಮ ಎದುರುಗಡೆ ಏನ್ ಕಾಣ್ತಾ ಇದೆ ಮಾಸ್ಕ್ ಕಾಣ್ತಾ ಇದೆ ಅನ್ಕೊಳ್ತೀನಿ ಅವ್ರಿಗೆ ಪಾಪ ಅದು ಕಂಡಿರ್ಲಿಕ್ಕೆ ಪ್ರಸಾದ ವಿಚಾರದಲ್ಲೂ ಕೂಡ ಒಂದು ನಾನು ಆ ಫಂಕ್ಷನ್ಗೆ ನಮ್ಮ ಆಶ್ರಮಕ್ಕೆ ತುಂಬಾ ನಡ್ಕೊಳ್ಳೋರು ಅವರು ಸಂಗಮೇಶ್ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಾನೇ ನಿಶ್ಚಯ ಮಾಡಿದ ಮದುವೆ ಅದು ನಾನು ಊಟ ಮಾಡಿ ಎದ್ದು ಬಂದಾಗ ಅವ್ರ ಹಿಂದಿನ ಲಿಂಗಾಯತ್ರಲ್ಲಿ ಒಂದು ಇದಿದೆ ಆ ಪ್ರಸಾದನ ಅವ್ರ ಮನೆಯವ್ರು ತಗೊಂಡು ಹೋಗ್ತಾರೆ ಅದು ನನ್ನ ಗಮನಕ್ಕೆ ಬಂದಿದ್ದು ಇವ್ರದೆಲ್ಲ ಚರ್ಚೆ ಆದ್ಮೇಲೆ ನಾನು ಊಟ ಮಾಡಿದ್ಮೇಲೆ ತಟ್ಟೆ ಎಲ್ಲಿ ಇಟ್ಟಿದ್ದೀನಿ ನೀರ್ ಲೋಟ ಎಲ್ಲಿಟ್ಟಿದ್ದೀನಿ ಅಂತ ನಾನು ನೋಡ್ಕೋ ಕೂರ್ಲಿಕ್ಕೆ ಆಗಲ್ವಲ್ಲ ಈಗ ನೀವೇ ಪರ್ಸ್ನಲ್ಲಿ ಊಟ ಮಾಡ್ತೀರಿ ಮೀಡಿಯಾದವರು ನಿಮ್ ತಟ್ಟೆ ಏನ್ ಮಾಡ್ತಾ ಇದ್ದೀರಿ ಅಂತ ಗಮನಿಸ್ತೀರಾ ಕೈ ವಾಶ್ ಮಾಡ್ಲಿಕ್ಕೆ ಹೋಗ್ತೀರಿ ಅಲ್ವಾ ನನ್ನ ಗಮನಕ್ಕೆ ಬಂದಿದ್ರೆ ಅದನ್ನ ನಾನು ಅವಾಗ್ಲೇ ಗಾಂಧಿವಾದದ ಪ್ರಕಾರ ಖಂಡಿಸ್ತಿದ್ದೆ.